ಆಟ ಆಡಕ್ಕೆ ಬರ್ತಿರುವಂತ ಮೊದಲನೇ ಸೂಪರ್ ಸ್ಟಾರ್ ಸಂಗೀತಾ ಅವರು. ಸಂಗೀತಾ ಅವರೇ, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ಎಲ್ಲರಿಗೂ ಗೊತ್ತಿದೆ ಅಪ್ಪ ಅಮ್ಮ ನನ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್. ಯಾಕೆಂದ್ರೆ ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟು, ನಾವು 3 ಜನ ಮ್ಯಾಮ್ ಇರೋದು, ನನ್ಗ ಅಕ್ಕ ಒಬ್ಳಿದ್ದಾರೆ, ತಂಗಿ ಒಬ್ಳಿದ್ದಾರೆ, ನಾವ್ ಏನೇ ಕೇಳಿದ್ರು ಯಾವತ್ತೂ ಇಲ್ಲ ಅಂದಿಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಈಗ ಮದ್ವೆ ಆದ್ಮೇಲೂ ಅದೇ ರೀತಿ ನಮ್ಮ ಅತ್ತೆ ಮಾವನು ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಈ ಶೋಗೆ ಬರೋ ಕಾರಣನು ನಮ್ಮ ಅತ್ತೆ ಮಾವನೇ. ಯಾಕಂದ್ರೆ ನಮ್ಮ ಮಾವ ಈಗಲೂ ಶೋ ನೋಡ್ತಾನೆ, ಮ್ಯಾಮ್ ನೀನು ಹಾಕು, ನೀ ಬರ್ತೀಯ ಬರ್ತೀಯ ಗೊತ್ತೀರ, ಹಾಕು ನೀನು ಅಪ್ಲಿಕೇಶನ್, ಬಂದಿದ್ ದೇವ್ರಿಗೆ ಬಿಟ್ಟಿದ್ದು ಅಂತ ಯಾವಾಗ ಹೇಳೋರು ಮ್ಯಾಮ್. ಹಂಗಾಗಿ ಈ ಶೋಗೆ ಬಂದಿದ್ದು. ಮತ್ತೆ ಅದೇ ರೀತಿ ನಮ್ಮ ಹಸ್ಬೆಂಡು ಸಹ ಸಪೋರ್ಟ್ ಮಾಡಿದ್ರು ಮ್ಯಾಮ್. ಯಾಕಂದ್ರೆ ಅವರು ವಿಡಿಯೋ ಹಾಕೋದು ಮತ್ತೆ ಅಪ್ಲೋಡ್ ಮಾಡೋ ಅಂತದೆಲ್ಲ ಅವರು ಸಪೋರ್ಟ್ ಮಾಡಿದ್ರು. ಎಲ್ಲರೂ ಸೂಪರ್ ಸ್ಟಾರ್ಸ್ ನನ್ನ ಲೈಫಲ್ಲಿ. ಮತ್ತೆ ನಮ್ಮ ಭಾವೇನು ಅಕ್ಕಂದು ಅಶಿತ್ ಅಪ್ಪ, ಅಪ್ಪಂದು ಶ್ರೀನಿವಾಸ್ ಅಂತ. ಏನ್ ಮಾಡ್ತಾರೆ? ಅವ್ರ ಬಿಸ್ನೆಸ್ ಮ್ಯಾಮ್. ಅಪ್ಪನ ಜೊತೆ ಕಳೆದಿರೋಂತಹ ಸಮಯ ಮರೆಯಕ್ ಆಗದಿರೋಂತ ಘಟನೆ ಅಂದ್ರೆ ಯಾವ್ದದು ಮ್ಯಾಮ್? ಆತರ ಏನಿಲ್ಲ, ಎಲ್ಲಾ ಟೈಮಲ್ಲೂ ನಾವು ಅಂದ್ರೆ ನಮ್ಮ 3 ಜನ ಮಕ್ಕಳಿನ ಅಪ್ಪ ಆಚಿನ ಕಳಿಸ್ತಿರ್ಲಿಲ್ಲ. ಯಾಕಂದ್ರೆ ಮನೇಲೆ ಇದ್ವಿ ಲಾಕ್ಡೌನ್ ಎಲ್ಲ ಟೈಮಲ್ಲಿ, ಅಪ್ಪನ ಜೊತೆ ಸ್ಪೆಂಡ್ ಮಾಡಿರೋದು. ಆತರ ಏನ ಆತರ ಅಕ್ಕ ಯಾಕೆ ಸೂಪರ್ ಸ್ಟಾರು? ಅಕ್ಕ ಅವಳು, ಅವಳಿಗೆ ನಾನ್ ಸೂಪರ್ ಸ್ಟಾರ್, ಅವಳಿಗೆ ನಾನ್ ಅದು ಗೊತ್ತಿಲ್ಲ ಮ್ಯಾಮ್. ಯಾಕಂದ್ರೆ ಇಬ್ರು ಹಂಗೆ ಇದೀವಿ ಅಂದ್ರೆ, ಅವಳು ಕಾಲ್ ಮಾಡೋದು ಮಾತಾಡೋದು, ಅವಳು ಇವತ್ ಶೋಗ್ ಹೋಗ್ತಿರೋದು ಅಷ್ಟೇ, ನಾನು ಬರ್ತೀನಿ ನೆಕ್ಸ್ಟ್ ಟೈಮು ಹೇಳು ಅವ್ರ ನಂಬರ್ ಎಲ್ಲ ಕೊಡು ಅಂತ ಈಗ್ಲೂ ಮ್ಯಾಮ್ ಫೋನ್ ಮಾಡಿ ಕೇಳ್ತಾನೆ ಇದಾರೆ. ಸೊ ಅವ್ರದ್ದು ವಿಡಿಯೋ ಹಾಕ್ಸಿ, ಅವ್ರ ಬಂದಾಗ ನೀವು ಬನ್ನಿ ಅವ್ರ ಜೊತೆ. ಯಾಕೆ ಮ್ಯಾಮ್ ಅವ್ರಿಗೆ ಒಂಚೂರು ಹುಷಾರಿಲ್ಲ, ಹಂಗಾಗಿ ನಮ್ ಭಾವನ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ದಿನಾಲು ಅವ್ರ ಟ್ಯಾಬ್ಲೆಟ್ ತಗೊಳ್ಲೇಬೇಕು. ಒಂದಿನ ಮಿಸ್ ಆಯ್ತು ಅಂದ್ರೆ ಅವ್ರಿಗೆ ಇದ ಮ್ಯಾಮ್ ಬಂದ ಖುಷಿ ಇದಾಗುತ್ತೆ. ಏನಾಗಿದೆ ಅಕ್ಕಂಗೆ? ಏನಾಗಿದೆ ಮ್ಯಾಮ್? ಪಿಟ್ಸ್ ಬರುತ್ತೆ ಅವಳಿಗೆ, ಹಂಗಾಗಿ ಒಂಚೂರು ನನಗೆ ಅವ್ನು ಯಾವಾಗ್ಲೂ ಅದಕ್ಕೆ ಮ್ಯಾಮ್ ಅವಳನ್ನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಭಾವನ ಸಹ ಚೆನ್ನಾಗಿ ನೋಡ್ಕೊಂತಾರೆ. ಯಾಕೆಂದ್ರೆ ಅವಳು 10ನೇ ಕ್ಲಾಸ್ ಓದಿದಾಳೆ ಅಂತ ನಮ್ಮ ಬಾಬ ಬ್ಯಾಂಕ್ ಮ್ಯಾನೇಜರ್ ಆಕ್ಚುಲಿ, ಹಂಗಾಗಿ ಅವ್ರು ಚೆನ್ನಾಗಿ ನೋಡ್ಕೊಂತಿದ್ದಾರಲ್ಲ, ನನಗೆ ಅದೇ ಖುಷಿ. ನಮ್ಮ ಅಪ್ಪ ಅಮ್ಮಗೂ ಅದೇ ಖುಷಿ ಮ್ಯಾಮ್. ಯಾವಾಗಿಂದ ಅಕ್ಕಂಗೆ ಈ ತರ ಆಗೋದು ಮ್ಯಾಮ್? ಅವ್ಳು ಚಿಕ್ಕ ವಯಸ್ಸಿಂದನೂ ಐತಿ. ಅವಾಗಿಂದನೂ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀರಾ? ಮದ್ದು ಜಾಸ್ತಿ ದೋಸೆ ತಗೊಳ್ಳೋಳು, ಇವಾಗ ಒಂಚೂರು ಮೀಡಿಯಂ ಮನೆ ಆಗಿದೆಯಾ? ಸೊ ಅಂದ್ರೆ ವಾಸಿ ಆಗ್ತಾ ಇದೆ. ಗಾಬರಿ ಆಗಿ ನೀವೇ ದುಃಖಿಸ್ಕೊಂಡ್ ಬಿಟ್ರೆ ಅವಾಗ ಅವ್ರು ಅನ್ಭವಿಸ್ತಿದಾರೆ, ಅವ್ರಿಗೆ ಇನ್ನೂ ದುಃಖ ಆಗತ್ತಲ್ವಾ? ನಮ್ಮ ಭಾವನೆ ದೇವ್ರಂತ ಮನುಷ್ಯನಲ್ವಾ, ಅವ್ರು ಚೆನ್ನಾಗಿ ನೋಡ್ಕೊಂತಾರೆ. ಮತ್ತೆ ಒಳ್ಳೆ ಭಾವ ಸಿಕ್ಕಿದ್ದಾರೆ, ಅಕ್ಕನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವಾಗ ದುಃಖಿಸ್ಕೊಬಿಡಿ. ನೀವು ನಿಮ್ಮ ಅಕ್ಕ ಭಾವಂಗ್ ಏನಾದ್ರು ಹೇಳ್ತೀರಾ, ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಮ್ಯಾಮ್, ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಷ್ಟೇ. ನಮ್ಗೇನಿಲ್ಲ, ಹಂಗು ನಾನು ನೋಡ್ಕೋಬೇಕು. ನನಗೂ ನನ್ನ ತಂಗಿ ಒಬ್ಳಿದ್ದಾಳೆ, ಅವಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಅವರಿಬ್ರು ನನಗೆ ಎಡ್ಕೊಂಡಿದ್ದಂಗೆ ಮ್ಯಾಮ್. ಎರಡು ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಯಾವಾಗ್ಲೂ ನಾನು ಅವ್ರ ಜೊತೆನೇ ಇರ್ಬೇಕು. ಹಂಗೆ ಮನೆ ಫ್ಯಾಮಿಲಿನೂ ನಾನು ನೋಡ್ಕೊಂತೀನಿ ಮ್ಯಾಮ್. ವೆರಿ ಗುಡ್. ಸೊ ಎಲ್ಲಾರು ಚೆನ್ನಾಗಿ ನೋಡ್ಕೊಂಡು, ಮೈದಾನ ಇದ್ದಾರೆ ಮ್ಯಾಮ್ ನನಗೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ. ಸಂಗೀತಕ್ಕೆ ಅವ್ರ ಇಡೀ ಕುಟುಂಬ ಅಂದ್ರೆ ತವ್ರ ಮನೆಯವರು, ಗಂಡನ್ ಮನೆಯವ್ರು ಎಲ್ಲಾರೇನೆ ಅವ್ರ ಜಗತ್ತು. ಅದ್ ಬಿಟ್ಟು ಬೇರೆ ಏನು ಯೋಚನೆ ಮಾಡಕ್ ಆಗ್ತಾನೆ ಇಲ್ಲ ಅವ್ರಿಗೆ. ಸಂಗೀತ,